ಇದು ಮನೆ ಮದ್ದು, ಮನೆ ಮದ್ದು, ಮನೆ ಮದ್ದು ಅನ್ನೋದು ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಪ್ರತಿಯೊಬ್ಬರಿಗೂ ಸ್ವಾಗತ, ಮನೆ ಮದ್ದುಗೂ ಸ್ವಾಗತ. ಈ ಮನೆ ಮದ್ದು ಅದರಲ್ಲಿ ಒಂದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಒಂದು ಒಳ್ಳೆ ಮುದ್ರಾ ನಾನು ಹೇಳ್ಕೊಡ್ತೀನಿ. ಇದು ಅತಿ ಅದ್ಭುತವಾದ ಮುದ್ರ, ಖಂಡಿತವಾಗಿ ಪ್ರತಿಯೊಬ್ಬರು ಇವತ್ತು ಈ ಜೂಮ್ ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರೋ ಇಲ್ಲ ವಿಡಿಯೋ ವಿಡಿಯೋ ನೋಡೋಕೆ ಪ್ರಯತ್ನ ಮಾಡ್ತಿರೋ, ಈ ಮುದ್ರಾ ಬಗ್ಗೆ ನೀವು ತಿಳ್ಕೊಂಡ ತಕ್ಷಣ ಪ್ರತಿಯೊಬ್ಬರು ಇವತ್ತಿಂದಲೇ ನೀವು ಯಾರ್ಯಾರು ನಿಮಗೆ ಕಂಡಿರ್ ನೀವು ಯಾವಾಗ ಯಾರ್ಯಾರು ನಿಮಗೆ ಕಂಡಿರ್ತಾರೋ, ಯಾರ್ಯಾರು ಎಲ್ಲೆಲ್ಲಿ ಔಟ್ಸೈಡ್ ನೀವು ಹೋಗ್ತಿರೋ ಪ್ರತಿಯೊಬ್ಬರಿಗೂ ಹೇಳ್ಕೊಡೋಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಅತಿ ಅದ್ಭುತವಾದ ಮುದ್ರ, ಅತಿ ಅತ್ಯಂತ ಅವಶ್ಯಕತೆ ಇರುವಂತಹ ಈ ಮುದ್ರಣ ಪ್ರತಿಯೊಬ್ಬರು ತಿಳ್ಕೊಳ್ಳಿ ದಯವಿಟ್ಟು. ಇದು ಈ ಮುದ್ರ ಹೆಸರು ಆನಾ ಅಂದ್ರೆ ಅಪಾನ ವಾಯು ಮುದ್ರ ಸ್ನೇಹಿತರೆ, ಅದು ಮೃತ ಸಂಜೀವಿನಿ ಮುದ್ರ ಅಂತ ಕರೀತೀವಿ. ಅಪಾನ ವಾಯು ಮುದ್ರ ಇಲ್ಲ ಮೃತ ಸಂಜೀವಿನಿ ಮುದ್ರ ಅಂತ ಕರೀಬೋದು ಸ್ನೇಹಿತರೆ. ಇದು ಒಂದೇ ಒಂದು ಮುದ್ರ ನಿಮ್ಮ ನಿಮ್ಮ ಹೃದಯಕ್ಕೆ ನಿಮ್ಮ ಹಾರ್ಟ್ಗೆ 100 ಇಯರ್ಸ್ ಗ್ಯಾರಂಟಿ ಕೊಡುತ್ತೆ ಸ್ನೇಹಿತರೆ. ಅಂದ್ರೆ 100 ಇಯರ್ಸ್ ಗ್ಯಾರಂಟಿ ಕೊಡುವಂತ ಒಂದು ಒಳ್ಳೆ ಮುದ್ರ ಆಗಿದೆ. ಇದನ್ನೇ ಮೃತ ಸಂಜೀವನ ಮುದ್ರ ಅಂತ ಕರಿತೀವಿ ನಾವು. ಯಾಕಂದ್ರೆ ಮೃತ ಸಂಜೀವನ ಮುದ್ರ ಅಂತ ಯಾಕೆ ಕರಿತೀವಿ ಗೊತ್ತಾ? ನಿಮ್ಮ ಮೃತದಿಂದ ಯಾರೇ ಮೃತ ಪಡ್ತಾ ಇದ್ರ ಅಂದ್ರೆ ಈ ಹೃದಯಾಘಾತದಿಂದನೋ ಹೃದಯಕ್ಕೆ ಇರುವಂತ ತೊಂದರೆಗಳಿಂದ ಯಾರೇ ಅವರು ಮೃತ ಪಟ್ಟುವಂತ ಅವಕಾಶ ಇದ್ರು ಅದರಿಂದ ಆಚೆ ಕಡೆ ತಗೊಂಡ್ ಬರುವಂತ ಶಕ್ತಿ ಆ ಸಾಮರ್ಥ್ಯ ಅನ್ನೋದು ಈ ಮುದ್ರಕ್ಕಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ಮೃತ ಸಂಜೀವನ ಮುದ್ರಾ ಅಂತ ಕರಿತೀವಿ, ಅಪಾನ ವಾಯು ಮುದ್ರ ಅಂತ ಕರಿತೀವಿ. ಇದು ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ನಾನು ಈ ಪದ್ಧತಿ ನಾನು ಹೇಳ್ಕೊಡ್ತೀನಿ. ಯಾವುದೇ ಮುದ್ರೆ ಪ್ರಾಕ್ಟೀಸ್ ಮಾಡ್ಕೊ ಸ್ನೇಹಿತರೆ ನೋಡಿ, ನೀವು ನಿಟಾರವಾಗಿ ಅಂದ್ರೆ ಚೇರ್ ಮೇಲೆ ಆಗ್ಬೋದು ಎಲ್ಲಾದ್ರೂ ನಿಟಾರವಾಗಿ ಕೂತ್ಕೊಳ್ಳಿ. ಇದಕ್ಕೆ ಯಾವುದು ಕಂಡೀಷನ್ ಅಂದ್ರೆ ಯಾವುದೇ ನಿಯಂತ್ರಣಗಳು ಕಂಡೀಷನ್ಸ್ ಯಾವುದು ಜಾಸ್ತಿ ಇಲ್ಲ. ಸೊ ಆರಾಮಾಗಿ ಕೂತ್ಕೋಬೇಕು, ಚೇರಲ್ಲಿ ಕೂತ್ಕೊಳ್ಳಿ, ಎಲ್ಲಾದ್ರೂ ಕೂತ್ಕೊಳ್ಳಿ. ಏನ್ ಮಾಡ್ಬೇಕು, ಎರಡು ಕೈಗಳು ಚೆನ್ನಾಗಿ ಸ್ವಚ್ಛಗೊಳಿಸ್ಕೋಬೇಕು, ನೀಟಾಗಿರ್ಬೇಕು, ಸ್ವಚ್ಛಗೊಳಿಸ್ಕೊಂಡು ಯಾವುದೇ ಮಲ್ಲ ಪದ ಮಲ್ಲ ಅಂತ ಇರಬಾರ್ದು. ಆಮೇಲೆ ಎಲ್ಲ ಈ ಉಗುರು ಉಗುರು ಇದೆಯಲ್ಲ ಉಗುರೆಲ್ಲ ಕಟ್ ಮಾಡ್ಕೋಬೇಕು, ನೀಟಾಗಿರ್ಬೇಕು, ಎರಡು ಎಲ್ಲ ಬೆರಳುಗಳು ನೀಟಾಗಿರ್ಬೇಕು, ಉಗುರು ಯಾವುದು ಇರಬಾರ್ದು. ಓಕೆ, ಅದಾದ್ಮೇಲೆ ನಿಟಾರಾಗಿ ಚೇರಲ್ಲಿ ಕೂತ್ಕೊಳ್ಳಿ. ಸೊ ನೀವು ಈ ಮುದ್ರೆ ಮಾಡಕ್ ಮುಂಚೆ ಏನ್ ಮಾಡ್ಬೇಕಂದ್ರೆ ಒಂದು 4-5 ಸರಿ ದೀರ್ಘವಾದ ಉಸಿರಾಟ ತಗೋಬೇಕು. ಈ ತರ ಒಂದು 4 ಸರಿ 5 ಸರಿ ಉಸಿರಾಟ ತಗೊಳ್ಳಿ, ದೀರ್ಘವಾಗಿ ತಗೊಂಡು ದೀರ್ಘವಾಗಿ ಬಿಡಿ. ಅದಾದ್ಮೇಲೆ ಕಣ್ಣು ಮುಚ್ಕೊಂಡು ಮಾಡ್ಬೋದು, ಕಣ್ಣು ತೆರೆಸ್ಕೊಂಡು ಮಾಡ್ಬೋದು, ಯಾವುದೇ ಪ್ಲೇಸ್ ಅಲ್ಲಿ ನೀವು ಮಾಡ್ಕೋಬಹುದು, ಯಾವುದೇ ಟೈಮ್ ಅಲ್ಲಿ ಮಾಡ್ಕೋಬಹುದು, ಯಾವುದೇ ನಿಯಂತ್ರಣ ಇಲ್ಲ. ಅರ್ಥ ಆಯ್ತಾ? ಸೊ ಇದು ನಾವು ಅರ್ಥ ಮಾಡ್ಕೊಂಡ್ರೆ, ಈಗ ಈ ಅಪಾನ ವಾಯು ಮುದ್ರೆ ಯಾವ ತರ ಪ್ರಾಕ್ಟೀಸ್ ಮಾಡಕ್ ಬಂದ್ರೆ, ಈ ತರ ನೀವು ಒಂದ್ಸರಿ ಗಮನಿಸಿ. ಅಪಾನ ವಾಯು ಮುದ್ರ ಅತಿ ಅದ್ಭುತವಾದ ಮುದ್ರ, ಹೃದಯಕ್ಕೆ ಸಂಬಂಧಿತ ಮುದ್ರ, ಹೃದಯಕ್ಕೆ ಹೃದಯಘಾತಕ್ಕೆ ಯಾವುದಕ್ಕೆ ಆದ್ರೂ ಹೃದಯಕ್ಕೆ ಸಂಬಂಧಿತ ಒಳ್ಳೆ ಮುದ್ರ ಸ್ನೇಹಿತರೆ ನೋಡ್ಕೊಳ್ಳಿ. ಈ ತರ ಇದೆ, ಎರಡು ಪ್ರತಿ ಒಂದು ಮುದ್ರನು ಎರಡು ಕೈಯಲ್ಲಿ ಮಾಡಬೇಕು. ಓಕೆ, ಎರಡು ಕೈಯಲ್ಲಿ ಮಾಡಬೇಕು. ಈಗ ಏನ್ ಮಾಡ್ತೀವಿ ಅಂದ್ರೆ, ನಿಧಾನವಾಗಿ ಈ ತೋರ್ ಬೆರಳಿದೆಲ್ಲ ತಗೊಂಡು ನಮ್ಮ ಹೆಬ್ಬೆರಳು ಮೊದಲನೇ ಭಾಗವಾಗಿ ಟಚ್ ಮಾಡ್ತೀವಿ ನೋಡಿ. ಈ ತರ ಟಚ್ ಮಾಡಿ. ಇದು ನಿಧಾನ ಅಂದ್ರೆ ಯಾವ ತರ ಟಚ್ ಮಾಡ್ಬೇಕಂದ್ರೆ, ಈ ಈ ಈ ಹೆಬ್ಬೆರಳಿದೆಲ್ಲ ಹೆಬ್ಬೆರಳು ಮೊದಲನೇವಾಗಿ ಈ ಹೆಬ್ಬೆರಳಿಗೆ ಈ ಮೊದಲಲ್ಲಿ ಈ ತೋರ್ ಬೆರಳು ಈ ತರ ಟಚ್ ಮಾಡ್ತೀವಿ. ಓಕೆ, ಸುನ್ನಿತವಾಗಿ ಟಚ್ ಮಾಡಿ, ಪ್ರೆಸರ್ ಮಾಡಬಾರ್ದು, ಪ್ರೆಸ್ ಮಾಡಬಾರ್ದು. ಓಕೆ, ಸುನ್ನಿತವಾಗಿ ಟಚ್ ಮಾಡಿ. ಆಮೇಲೆ ಈ ಮಧ್ಯ ಬೆರಳು ಮತ್ತೆ ಈ ಉಂಗುರ ಬೆರಳು ಎರಡನ್ನೂ ನಿಧಾನವಾಗಿ ನಮ್ಮ ಹೆಬ್ಬೆರಳು ಮೊದಲನೇ ಭಾಗ ಈ ತರ ನೋಡಿ, ಈ ತರ ಇದನ್ನು ಅಷ್ಟೇ ಸುನ್ನಿತವಾಗಿ, ಯಾವುದೇ ಪ್ರೆಸ್ ಮಾಡಬಾರ್ದು, ಪ್ರೆಸ್ ಮಾಡಬಾರ್ದು. ಓಕೆ, ಸುನ್ನಿತವಾಗಿ ಟಚ್ ಮಾಡ್ಕೊಳ್ಳಿ. ಈ ಕಿರು ಬೆರಳು ಸ್ವಲ್ಪ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಈ ತರ. ಆಯ್ತಾ? ಈ ತರ ಎರಡು ಎರಡು ಕೈಯಲ್ಲಿ ಮಾಡಬೇಕು, ಎರಡು ಕೈಯಲ್ಲಿ ಮಾಡಿಕೊಂಡು ಈ ತರ ನೋಡಿ, ಈ ತರ ಮಾಡಿಕೊಂಡು ಏನ್ ಮಾಡ್ಬೇಕಿದು, ಈ ತರ ಮುದ್ರಾ ಹಾಕೊಂಡಿದ ತಕ್ಷಣ ನಾವು ತೊಡೆ ಮೇಲೆ ಇಟ್ಕೋಬೇಕು. ತೊಡೆ ಮೇಲೆ ಇಟ್ಕೊಂಡು ಎಷ್ಟು ವರ್ಗ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೋಡಿ, ಈ ಹೃದಯ ಕಾಯಿಲೆ ಇರೋರು, ಹೃದಯ ಕಾಯಿಲೆ ಇಲ್ಲೇ ಅಂದ್ರೆ ಇಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಎಲ್ಲರನ್ನು ಏನ್ ಮಾಡ್ಬೋದು, ಒಂದು 30 ನಿಮಿಷ ಕಾಲ ನೀವು ಪ್ರಾಕ್ಟೀಸ್ ಮಾಡ್ಬೋದು ಸ್ನೇಹಿತರೆ. ಸೊ ಕನಿಷ್ಠ ಪಕ್ಷ ಅಂದ್ರೆ 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ಆರೋಗ್ಯವಂತರು 10 ನಿಮಿಷ ಪ್ರಾಕ್ಟೀಸ್ ಮಾಡಿ. ಅನಾರೋಗ್ಯ ಈಗಾಗಲೇ ಉಂಟಾಗಿದೆ ಅಂದ್ರೆ ಅಂತವರು ಖಂಡಿತವಾಗಿ 30 ನಿಮಿಷ ಕಾಲ ಇದು ಅಭ್ಯಾಸ ಮಾಡಿ ಸ್ನೇಹಿತರೆ. ಈ ಮುದ್ರ ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಾವೇನ್ ಮಾಡ್ಬೇಕು, ಪ್ರಾಣ ಮುದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಯಾವುದೇ ಮುದ್ರೆ ಹಾಕಿದ್ರೆ ಯಾವುದೇ ಚಿಕಿತ್ಸೆಗಾಗಿ ಯಾವುದೇ ಮುದ್ರೆ ನಾವು ಪ್ರಾಕ್ಟೀಸ್ ಮಾಡಿದ್ರು ಅದು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಅದ್ ತಕ್ಷಣ ಏನ್ ಮಾಡ್ಬೇಕು, ಪ್ರಾಣ ಮುದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಈ ಪ್ರಾಣ ಮುದ್ರೆ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ ನೋಡಿ, ಈಗ ಈ ತರ ಇಟ್ಕೊಳ್ಳಿ ಆರಾಮಾಗಿ. ಎರಡು ಅಂದ್ರೆ ಈ ಕಿರು ಬೆರಳು ಮತ್ತೆ ಉಂಗುರ ಬೆರಳು ನಿಧಾನವಾಗಿ ನಮ್ಮ ಹೆಬ್ಬೆರಳು ಮೊದಲನೇ ಟಚ್ ಮಾಡಿಕೊಂಡು ಈ ಎರಡು ಬೆರಳು ಬೇರೆ ಇಟ್ಕೊಳ್ಳಿ. ಇದು ಈ ಮುದ್ರಣ ನಾವು ಪ್ರಾಣ ಮುದ್ರ ಅಂತ ಕರಿತೀವಿ ಸ್ನೇಹಿತರೆ. ಈ ಪ್ರಾಣ ಮುದ್ರ ಅನ್ನೋದು ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮ್ಗೆ ಅಪಾನ ಮುದ್ರ ಕಂಪ್ಲೀಟ್ ಅಂದ್ರೆ ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಮಾಡೋದು ಪೂರ್ತಿ ಪೂರಿಸುತ್ತದೆ ಅಂತ ನಾವೆಲ್ಲಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಇದು ಅಪಾನ ವಾಯು ಮುದ್ರ. ಇದರಿಂದ ಏನೇನು ಬೆನಿಫಿಟ್ ಏನೇನು ಪ್ರಯೋಜನಗಳಿದೆ ಈಗಾಗಲೇ ಹೇಳಿ ಸ್ನೇಹಿತರೆ, ನಿಮ್ಗೆ ಇನ್ನೂ ಕೂಲಂಕುಷವಾಗಿ ನಾನು ಹೇಳ್ತೀನಿ. ಸೊ ಒಂದೊಂದು ನೀವು ನೋಡ್ತಾ ಹೋಗಿ. ಇದು ಹೃದಯ ರೋಗಗಳಿಗೆ ತುಂಬಾ ಲಾಭಕಾರಿ ಅಂತ ಪರಿಣಿಸಲಾಗಿದೆ ಸ್ನೇಹಿತರೆ. ಹೃದಯಾಘಾತದಿಂದ ಬಳಲುತ್ತಿರುವಂತಹ ವ್ಯಕ್ತಿಗೆ ಇದು ತಕ್ಷಣವೇ ಪರಿಹಾರ ನೀಡುತ್ತೆ ಮತ್ತು ರಕ್ತ ಒತ್ತಡವನ್ನು ನಿಯಂತ್ರಣ ಮಾಡಿ. ಸೊ ನಿಮಗೆ ಯಾವುದೇ ಹೃದಯಾಘಾತ ಆಗಿದೆ
ಹೃದಯದಲ್ಲಿ ನಮ್ಗೆ ತೊಂದರೆ ಆಗಿದೆ ಅಂದ್ರೆ ಹೃದಯದಲ್ಲಿ ಯಾವುದೋ ಒಂದು ಒಳ್ಳೆ ತುಂಬಾ ಬೆರು ಬರ್ತಾ ಇದೆ, ನಮ್ಮ ದೇಹದಿಂದ ಬೆರು ಬರ್ತಾ ಇದೆ, ಹೃದಯದಲ್ಲಿ ಪ್ರಕಂಪನ ಆಗ್ತಾ ಇದೆ, ಹೃದಯದಲ್ಲಿ ನೋವು ಆಗ್ತಾ ಇದೆ ಅಂದ್ರೆ ಯಾವುದೇ ತೊಂದರೆ ಹೃದಯಕ್ಕೆ ಸಂಬಂಧಿತ ಚೆಸ್ಟ್ ಅಲ್ಲಿ ನಮ್ಮ ಈ ಚೆಸ್ಟ್ ಪ್ರಾಂತದಲ್ಲಿ ಏನೇ ತೊಂದರೆಗಳಿದ್ರು ಈ ಮುದ್ರಣ ತಕ್ಷಣವಾಗಿ ನೀವು ಪ್ರಾರಂಭಿಸಬೇಕಾಗುತ್ತೆ ಸ್ನೇಹಿತರೆ. ತಕ್ಷಣ ಪ್ರಾರಂಭಿಸಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟು ಆಶ್ಚರ್ಯಕರಂತ ಫಲಿತಾಂಶ ಸಿಗುತ್ತೆ ಅಂದ್ರೆ ಒಂದು 8 ಅಂದ್ರೆ 8 ಸೆಕೆಂಡ್ ಇಂದ 10 ಸೆಕೆಂಡ್ ಒಳಗಡೆ ನಿಮ್ಗೆ ಗುಣ ಆಗ್ತದೆ ಸ್ನೇಹಿತರೆ. ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಇದೊಂಥರ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಇಂಜೆಕ್ಷನ್ ತರ ಕೆಲಸ ಮಾಡ್ತದೆ. ಅಂದ್ರೆ ನಾವು ಮನೆ ಮದ್ದು 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 ಆಗಿ ಚುಚ್ಚುತ್ತೀವಲ್ಲ, ಈ ಚುಚ್ಚು ಯಾವ ತರ ಮದ್ದುಗಾಗಿ ನಾವು ಚುಚ್ಚುತ್ತೀವೋ ಅಂತ ಕೆಲಸ ಇದು ಈ ಒಂದು ಈ ಮುದ್ರೆ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಅಂದ್ರೆ ನೀವು ಇದನ್ನು ಅವಲಂಬಿಸ್ಕೊಳ್ಳಿ. ಅಂದ್ರೆ ನೀವು ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ರೆ, ಅನುಭವ ತಗೊಂಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಪ್ರತಿಯೊಬ್ಬರಿಗೂ ಇದು ಹೇಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಎದುನೋವು ಮತ್ತೆ ಸುಸ್ತು ಆಗ್ತಾ ಇದ್ರೆ, ಬೆವರು ಜಾಸ್ತಿ ಬರ್ತಾ ಇದ್ರೆ, ಇದೆಲ್ಲಾನು ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಈ ಮುದ್ರೆಯನ್ನು ರಕ್ತನಾಳ ಒಳಗಡೆ ಯಾವುದೇ ಬ್ಲಾಕ್ ಗಳಿದ್ರೆ ಅದೆಲ್ಲ ತೆಗೆದಾಗ್ತದೆ. ರಕ್ತನಾಳ ಒಳಗಡೆ ಬ್ಲಾಕ್ ಗಳು ಆಗಿರ್ತದೆ, ಈಗಾಗಲೇ ಇದು ಬ್ಲಾಕ್ಸ್ ಆಗಿದೆ, ಹಾರ್ಟ್ ಬ್ಲಾಕ್ಸ್ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ, ಅದೆಲ್ಲಾನು ತೆಗೆದಾಗ್ತದೆ. ಇದನ್ನು ಪ್ರಯತ್ನ ಮಾಡ್ತಾ ಹೋಗಿ. ಆಮೇಲೆ ಈ ಅನಿಯಮಿತ ಹೃದಯ ಬಡಿತಗಳನ್ನು ನಿಯಂತ್ರಣ ಆಗ್ತದೆ. ಅಂದ್ರೆ ಈ ನಮ್ಮ ಅಂದ್ರೆ ಹೃದಯ ಒಳಗಡೆ ಯಾವ್ದಾದ್ರು ಈ ಪ್ರಕಂಪನ ಇದೆಯೋ ಅದಕ್ಕೆ ನಿಯಮದ ಕಂಟ್ರೋಲ್ ಮಾಡಕ್ಕೂ ಪ್ರಯತ್ನ ಮಾಡ್ತದೆ. ಆದ್ರಿಂದ ಈ ಮುದ್ರೆಯನ್ನು ಮೃತ ಸಂಜೀವಿನಿ ಅಂತ ಕರಿತೀವಿ, ಯಾಕಂದ್ರೆ ಅದು ಸಾವಿನ ಹಿಡಿತದಿಂದ ರಕ್ಷಿಸುತ್ತದೆ. ಅದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪಾದಗಳು ಮತ್ತು ಕೈಗಳಲ್ಲಿ ಅತಿಯಾದ ಬೆವರು ಯಾವ್ದನ್ನ ಇದ್ರೆ ಅದನ್ನು ಶಾಂತವಾಗತ್ತೆ. ಆಮೇಲೆ ಆಮ್ಲಯುತವನ್ನು ಗುಣಪಡಿಸಿದಲ್ಲಿ ಪ್ರಯೋಜನಕಾರಿ. ಅಂದ್ರೆ ನಮ್ಮ ಒಳಗಡೆ ಅಸಿಡಿಟಿ ಅಂತ ಬರುತ್ತಲ್ಲ, ಅಸಿಡಿಟಿ ಯಾಕೆ ಬರುತ್ತೆ, ಏನ್ ರೀಸನ್ಸ್, ಏನೇನು ಅದಕ್ಕೂ ಪರಿಹಾರಗಳು ಮುಂದಿನ ಕ್ಲಾಸ್ ಅಲ್ಲಿ ಇನ್ನು ಜಾಸ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಅಸಿಡಿಟಿ ನಮ್ಮ ದೇಹ ಒಳಗಡೆ ಅಸಿಡಿಟಿ ಇರೋರು, ಅಸಿಡಿ ಸಫರ್ ಆಗ್ತಾ ಇರೋ ಈಗಾಗಲೇ ಈ ಮುದ್ರಣ ಪ್ರಾಕ್ಟೀಸ್ ಮಾಡಿ ಅಸಿಡಿಟಿಯಿಂದ ನೀವು ಆಚೆಗಡೆ ಬರ್ತೀರಿ. ಆಮೇಲೆ ಮೈಗ್ರೇನ್ ತಲೆನೋವು ಯಾರ್ಯಾರಿಗಿದೆಯೋ, ಮೈಗ್ರೇನ್ ತಲೆನೋವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದು ಈ ಮುದ್ರಣ. ಸೊ ದಯವಿಟ್ಟು ಪ್ರಾರಂಭಿಸ್ಕೊಳ್ಳಿ, ಖಂಡಿತವಾಗಿ ನೀವು ಮೈಗ್ರೇನಿಂದ ಆಚೆಗಡೆ ಬರಬಹುದು. ಹಲ್ಲಿನ ಸಮಸ್ಯೆಗಳು, ಹಲ್ಲಿನ ನೋವು ಅಂದ್ರೆ ನಮ್ಮ ಹಲ್ಲಿ ಹೊರಗಡೆ ಯಾವ್ದಾದ್ರು ನಮ್ಗೆ ತೊಂದರೆಗಳಿದೆ, ನೋವು ಬರ್ತಾ ಇದೆ, ನೀವು ತುಂಬಾ ಜಾಸ್ತಿ ನೋವು ಆಗ್ತಾ ಇದೆ ಅಂದ್ರೆ ಅದನ್ನು ನೀವು ಪರಿಹಾರ ಕೊಡುತ್ತೆ ಈ ಮುದ್ರೆ ಸ್ನೇಹಿತರೆ. ಮತ್ತೆ ಇನ್ನೂ ಬೇರೆ ಬೇರೆ ಸಂಧಿವಾತ ಆಗ್ಬೋದು, ಸ್ಪಾಂಡ್ಲೈಟಿಸ್ ಆಗ್ಬೋದು, ಪಾರ್ಕಿನ್ಸನ್ ಅಂತ ಸ್ವಲ್ಪ ವ್ಯಾಧಿಗಳಿದೆ, ಆ ವ್ಯಾಧಿಗಳು ಚೆನ್ನಾಗಿ ಕೆಲಸ ಮಾಡ್ತದೆ. ಪಾರ್ಶ್ವವಾಯು ಆದ್ರೆ, ಯಾವುದೇ ಪ್ಯಾರಾಲಿಸಿಸ್ ಬಂದು ಆ ತರನು ಸಫರ್ ಆಗ್ತಾ ಇದ್ರೆ, ಅಂತ ಎಲ್ಲಾ ಸಮಸ್ಯೆಗಳಿಗೆ ಈ ಒಂದೇ ಮುದ್ರ ಕೆಲಸ ಮಾಡುತ್ತೆ. ಇದು ಅತಿ ಅದ್ಭುತವಾದ ಮುದ್ರ, ಮೃತ ಸಂಜೀವಿನಿ ಮುದ್ರ ಮತ್ತೆ ಅಪಾನ ವಾಯು ಮುದ್ರ ಅಂತ ಸ್ನೇಹಿತರೆ. ಸೊ ಈ ತರ ನೋಡಿ, ಈ ಮುದ್ರೆಯನ್ನು ಇನ್ನು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ಕೋಬಹುದು. ಇನ್ನು ಸ್ವಲ್ಪ ಅಂಶಗಳಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ, ನಿದ್ರಾಹೀನತೆ ಅಂದ್ರೆ ಯಾವಾಗ ನಮ್ಗೆ ಸರಿಯಾಗಿ ನಿದ್ರೆಯನ್ನು ಸರಿಯಾಗಿ ಆಗಿಲ್ಲ, ನಿದ್ರಾಹೀನತೆಯಿಂದ ನಾವು ಸಫರ್ ಆಗ್ತಾ ಇದೀವಿ ಅಂದ್ರೆ ಅಂತವ್ರನ್ನು ಈ ಮುದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಳ್ಳೆ ನಿದ್ದೆ ನಿಮಗೆ ಸಿಗತ್ತೆ. ಆಮೇಲೆ ಅತಿಯಾದ ಪರಿಶ್ರಮ ಇದ್ದಾಗ, ಅಂದ್ರೆ ಜಾಸ್ತಿ ಸ್ಟ್ರೆಸ್ ಆಗಿದೆ ಬಾಡಿಯಲ್ಲಿ, ಜಾಸ್ತಿ ಸ್ಟ್ರೆಸ್ ಆಗಿ ಒಂಥರ ಸ್ಟ್ರೆಸ್ ತಗೊಂಡಿದೀವಿ, ಮಾನಸಿಕ ಒತ್ತಡ ಆಗ್ಬೋದು, ದೇಹ ಒತ್ತಡ ಆಗ್ಬೋದು ಜಾಸ್ತಿ ಆಗಿದೆ ಅಂತಂದ್ರೆ, ಅಂತದಿಂದ ನೀವು ಆಚೆಕಡೆ ಬರ್ಬೇಕಂದ್ರೆ ಈ ಮುದ್ದೆ ತುಂಬಾ ಚೆನ್ನಾಗಿ ಪರಿಣಾಮಕಾರಿ, ಒಳ್ಳೆ ಪರಿಣಾಮಕಾರಿ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಒತ್ತಡ ಇದ್ದಾಗ, ಈಗಾಗಲೇ ಹೇಳ್ಕೊಂಡಿದ್ವಿ, ಒತ್ತಡ ಇದ್ದಾಗ ಕೆಲಸ ಮಾಡುತ್ತೆ. ಆಮೇಲೆ ಇನ್ನೇನಾಗುತ್ತೆ ಅಂದ್ರೆ, ನಿಮ್ಮ ಮೆಟ್ಲು ಹತ್ತುವಾಗ ಇಲ್ಲ ಬೆಟ್ಟಗಲ್ಲು ಹತ್ತುವಾಗ ನೋಡಿ, ಈ ಮುದ್ರೆ ಹಾಕೊಂಡು, ಈ ತರ ಮುದ್ರೆ ಹಾಕೊಂಡು ಸ್ನೇಹಿತರೆ, ಬೆಟ್ಟಗಲ್ಲು ಇಲ್ಲ ಮೆಟ್ಟಗಲ್ಲು ಈ ಮೆಟ್ಟಗಲ್ಲು ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ, ಒಂದು ಟೆಂಪಲ್ಗೆ ಹೋಗುವಾಗ ಎಷ್ಟೋ ಮೆಟ್ಟಗಲ್ಲು ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಒಂದು ಬೆಟ್ಟೆ ಹತ್ತಾ ಇಲ್ಲ ಅಂದ್ರೆ, ಅವಾಗ್ಲೂ ಈ ಮುದ್ರೆ ಹಾಕೊಂಡಿದ್ರೆ ನಿಮ್ಗೆ ಆಯಾಸ ಅನ್ನೋದು ಬರಲ್ಲ, ಆಯಾಸ ಬರಲ್ಲ, ಯಾವುದೇ ಕಾರಣ ನಿಮ್ಮ ಹಾರ್ಟ್ ಅನ್ನೋದು ಫೇಲ್ ಆಗಲ್ಲ. ತುಂಬಾ ಜನ ಆತರ ಆಗ್ತಾ ಇರ್ತದೆ, ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಲ್ಲ, ಅವಾಗ ಸಫರ್ ಆಗ್ತಾ ಇರ್ತಾರೆ. ಅದಕ್ಕಿಂತ ಎಲ್ಲದಕ್ಕಿಂತ ಎಲ್ಲ ಉತ್ತಮ ಫಲಿತ ಅನ್ನೋದು ಈ ಮುದ್ರೆಯಿಂದ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಬಿಕ್ಕಟ್ಟು ಇದ್ದಾಗ, ಸ್ವಲ್ಪ ಒಂಥರ ಬಿಕ್ಕಟ್ಟು ಇದ್ರ ಇವಾಗ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಕೋದ್ರೆ ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ. ಇದು ಅಳವಡಿಸ್ಕೊಳ್ಳಿ, ರೈಟ್ ಸ್ನೇಹಿತರೆ. ಇಷ್ಟೆಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಮಾತಾರ್ ಫಂಡಿಸಿಂದ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ನಮಸ್ತೆ ಅಂತ, ಇಂಥ ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ತಿಳ್ಕೊಂಡಕ್ಕೆ ಇವತ್ತು ಇಷ್ಟು ಅಂಶಗಳನ್ನ ನಾವು ಪ್ರಯತ್ನ ಮಾಡಿ ಸ್ನೇಹಿತರೆ. ಆಗ್ಲೇ ಈ ಮಹಾತಾರ್ ಫೌಂಡೇಶನ್ ಅನ್ನೋದು, ಮಹಾತಾರ್ ಟಿವಿ ಅನ್ನೋದು ನಾವು ಈಗಾಗಲೇ ಮಾತಾ ಟಿವಿ ಅನ್ನೋದು ಯೂಟ್ಯೂಬ್ ಚಾನಲ್ ಆಗಿದೆ. ಅದು ಮಾತಾ ಟಿವಿಯಲ್ಲಿ ಪ್ರತಿಯೊಂದು ನಾವು ಇವತ್ತಿನ ಏನೇನು ಅಂಶಗಳು, ಪ್ರತಿಯೊಂದು ವಿಡಿಯೋ ನಮಗೆ ಅಂದ್ರೆ ಇಂದಿನ ಕಾರ್ಯಕ್ರಮ ಆಗ್ಬೋದು, ಮುಂದೆ ಬಂದ ಕಾರ್ಯಕ್ರಮ, ಪ್ರತಿಯೊಂದನ್ನು ಈ ಮಾತಾ ಟಿವಿಯಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ, ಅದರಲ್ಲಿ ಸೇರಿಸ್ತೀವಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಮಾತಾ ಟಿವಿ ಅನ್ನೋದು ಯಾವುದೇ ನಮ್ಮ ಯೂಟ್ಯೂಬ್ ಚಾನಲ್ ಇದೆಯೋ ಅದಕ್ಕೂ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ, ಮತ್ತೆ ಇನ್ನೂ ಬೇರೆಯವರಿಗೆಲ್ಲ ಹಂಚ್ಕೊಳ್ಳಿ. ನೀವು ಚಂದಾದಾರರಾಗಿ ಮತ್ತೆ ಬೇರೆಯವ್ರಿಗೂ ಹಂಚ್ಕೋಬೇಕಂತ ವಿನಂತಿ ಮಾಡ್ತಾ, ಸೊ ಇಂದಿನ ಕಾರ್ಯಕ್ರಮನೂ ಸೊ ಇಷ್ಟುವರೆಗೂ ನಾವು ಮುಗಿಸ್ತಾ